ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕಿಡ್ನಿ ಸ್ಟೋನ್ ಮೂತ್ರಪಿಂಡದಲ್ಲಿ ಕಲ್ಲು ಈ ಒಂದು ಸಮಸ್ಯೆ ಏನಕ್ಕೆ ಉಂಟಾಗುತ್ತೆ ಇದಕ್ಕೆ ಮನೆ ಮದ್ದೇನು ಪರಿಹಾರಗಳೇನು ಅಂತೇಳಿ ತಿಳ್ಕೊಳ್ಳೋಣ ಕಿಡ್ನಿ ಸ್ಟೋನ್ ಉಂಟಾಗೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಒಂದು ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದ್ಧತಿ ಇವುಗಳೇ ಆಗಿರುತ್ತೆ ಮೂತ್ರಪಿಂಡದಲ್ಲಿ ಹೆಚ್ಚು ಲವಣಾಂಶಗಳು ಶೇಖರಣೆ ಆಗಿ ಅದು ಘನರೂಪಕ್ಕೆ ಮಾರ್ಪಟ್ಟು ಮೂತ್ರಕೋಶದಲ್ಲಿ ಕಲ್ಲುಗಳು ಉಂಟಾಗುತ್ತೆ ಈ ಕಲ್ಲುಗಳು ಹರಳುಗಳ ರೂಪದಲ್ಲಿ ಅಥವಾ ಕಲ್ಲಿನಂತೆಯೇ ಕಾಣಿಸ್ಕೊಳ್ಬಹುದು ಕಲ್ಲುಗಳು ಮೂತ್ರನಾಳದಲ್ಲಿ ಸೇರಿಕೊಂಡು ಮೂತ್ರಗಳ ಹರಿವನ್ನು ತಡೆದಾಗ ನೋವು ಅನ್ನೋದು ಉಂಟಾಗುತ್ತೆ ಹೆಂಗಸರಿಗಿಂತ ಗಂಡಸರಲ್ಲಿ ಈ ಸಮಸ್ಯೆ ಅನ್ನೋದು ಹೆಚ್ಚಾಗಿರುತ್ತೆ ಕಿಡ್ನಿ ಸ್ಟೋನ್ ಉಂಟಾದ ನಂತರ ವಿಪರೀತವಾದ ಒಂದು ರೀತಿ ಒತ್ತಡ ಉಂಟಾಗಿ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ ಬೆನ್ ನೋವು ಕಿಬ್ಬೊಟ್ಟೆಯಲ್ಲಿ ನೋವು ಬರೋದು ಅಥವಾ ಹೊಟ್ಟೆ ಇತರ ಭಾಗಗಳಲ್ಲಿ ನೋವು ಉಂಟಾಗೋದು ಕಲ್ಲು ಏನಾದರೂ ದೊಡ್ಡದಾಗಿದ್ದರೆ ಆ ಭಾಗ ಊದ್ಕೊಳ್ಳೋವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಮುಖ್ಯವಾಗಿ ಮೂತ್ರ ವಿಸರ್ಜನೆ ಮಾಡುವಾಗ ವಿಪರೀತವಾದ ನೋವು ಉಂಟಾಗುತ್ತೆ ಅಂದರೆ ಮೂತ್ರ ವಿಸರ್ಜನೆಗೆ ಅವಸರ ಆಗುತ್ತೆ ಆದರೆ ಮೂತ್ರ ಚೀಲ ಅನ್ನೋದು ಸಂಪೂರ್ಣವಾಗಿ ಖಾಲಿ ಆಗಿರೋದಿಲ್ಲ ಅನ್ನೋ ಒಂದು ಅನುಭವ ಕಿಡ್ನಿ ಸ್ಟೋನ್ ಸಮಸ್ಯೆ ಉಂಟಾದವರಲ್ಲಿ ಆಗುತ್ತೆ ಮೂತ್ರ ವಿಸರ್ಜನೆ ಮಾಡುವಾಗ ನೋವಾಗೋದಲ್ಲದೆ ಕೆಲವೊಮ್ಮೆ ಮೂತ್ರದಿಂದ ದುರ್ವಾಸನೆ ಕೂಡ ಬರುತ್ತೆ ವಾಂತಿ ಆಗೋದು ಅಥವಾ ವಾಕರಿಕೆಯ ಒಂದು ಅನುಭವ ಕೂಡ ಉಂಟಾಗಬಹುದು ಕಿಡ್ನಿ ಸ್ಟೋನ್ ಕಲ್ಲುಗಳು ದೊಡ್ಡದಾದ್ರೆ ಮೂತ್ರಕೋಶ ಸರಿಯಾಗಿ ಕಾರ್ಯ ಆಗೋದಿಲ್ಲ ವೀಕ್ಷಕರೇ ಸಾಕಷ್ಟು ನೀರನ್ನ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ತಡೆಗಟ್ಟಬಹುದು ಆದರೆ ಮಸಾಲೆ ಹೆಚ್ಚಾಗಿರುವಂತಹ ಆಹಾರ ಕೂಲ್ ಡ್ರಿಂಕ್ಸ್ ಕುಡಿಯೋದು ಅಥವಾ ಹೆಚ್ಚಿನದಾಗಿ ಕಾಫಿ ಟೀ ಸೇವಿಸೋದ್ರಿಂದ ಕೂಡ ಕಿಡ್ನಿ ಸ್ಟೋನ್ ಅನ್ನೋ ಒಂದು ಸಮಸ್ಯೆ ಉಂಟಾಗುತ್ತೆ ಹೆಚ್ಚಾಗಿ ನೀರನ್ನು ಕುಡಿಯೋದ್ರಿಂದ ಮತ್ತು ನೀರಿನ ಅಂಶ ಇರುವಂಥ ಆಹಾರಗಳ ಸೇವನೆಯಿಂದ ಕಿಡ್ನಿ ಸ್ಟೋನ್ ಅನ್ನೋ ಒಂದು ಸಮಸ್ಯೆಯನ್ನು ತಡೆಗಟ್ಟಬಹುದು ದೇಹದಲ್ಲಿ ನೀರಿನ ಅಂಶ ಹೆಚ್ಚಾದಾಗ ಲವಣಾಂಶಗಳ ಶೇಖರಣೆ ಕಡಿಮೆ ಆಗುತ್ತೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಲವಣಾಂಶಗಳ ಶೇಖರಣೆ ಅನ್ನೋದು ಹೆಚ್ಚಾಗುತ್ತೆ ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂದರೆ ದಿನಕ್ಕೆ ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ಲೀಟರ್ ಆಗುವಷ್ಟು ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ಈ ಲವಣಾಂಶಗಳು ಮೂತ್ರದ ರೂಪದಲ್ಲಿ ದೇಹದಿಂದ ಹೊರಹೋಗಿ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಉತ್ತಮವಾದ ಪರಿಹಾರನ ಸಿಗುತ್ತೆ ಉದಾಹರಣೆಗೆ ಚೆನ್ನಾಗಿ ಎಳ್ನೀರನ್ನು ಕುಡಿಯೋದು ಮತ್ತು ನೀರಿನ ಅಂಶ ಹೆಚ್ಚಾಗಿರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸೋದು ಹಸಿರು ಸೊಪ್ಪು ತರಕಾರಿಗಳನ್ನ ಸೇವಿಸೋದ್ರಿಂದ ಹಲವು ಸಮಸ್ಯೆಗಳಿಂದ ಪಾರಾಗಬಹುದು ಸಿಟ್ರಿಕ್ ಆಮ್ಲ ಅಂದ್ರೆ ಹುಳಿ ಇರುವಂತಹ ಆಹಾರವನ್ನು ಹೇರಳವಾಗಿ ಸೇವಿಸಬೇಕು ಉದಾಹರಣೆಗೆ ನಿಂಬೆ ಹಣ್ಣು ಮೂಸಂಬಿ ಹಣ್ಣು ಕಿತ್ಲೆ ಹಣ್ಣು ಕದಲಂಗಡಿ ಹಣ್ಣು ಪಪ್ಪಾಯ ದ್ರಾಕ್ಷಿ ಅನಾನಸ್ ಮತ್ತು ಬೂದ್ ಹೆಚ್ಚಾಗಿ ಬಳಸಬೇಕು ಹೆಚ್ಚಿನದಾಗಿ ಹಣ್ಣು ತರಕಾರಿಗಳಲ್ಲಿ ಪೊಟ್ಯಾಷಿಯಂ ಅಂಶ ಇರುತ್ತೆ ಅವುಗಳ ಬಳಕೆಯಿಂದಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಷ್ಟೇ ಅಲ್ಲ ಬಾಳೆ ದಿಂಡು ಮತ್ತು ಅದರ ರಸದ ಸೇವನೆ ಬಹಳ ಉಪಯೋಗ ಆಗುತ್ತೆ ಕಿಡ್ನಿ ಸ್ಟೋನ್ ಅನ್ನೋ ಒಂದು ಸಮಸ್ಯೆಗೆ ಬಾರ್ಲಿ ನೀರನ್ನು ಅಥವಾ ಹುರುಳಿ ಕಾಳು ಅಥವಾ ಎಸ್ ಬೇಯಿಸಿದಂಥ ಹೆಸರು ಕಾಳು ಇದರ ನೀರನ್ನು ಸೇವಿಸೋದ್ರಿಂದ ಕೂಡ ಮೂತ್ರಕೋಶದಲ್ಲಿರುವಂತಹ ಕಲ್ಲುಗಳು ತನ್ ತಾನಾಗೆ ಮೂತ್ರದ ಮೂಲಕ ಹೊರಬರುತ್ತೆ ವೀಕ್ಷಕರೇ ಹಾಗಿದ್ರೆ ಯಾವ ರೀತಿಯ ಆಹಾರವನ್ನು ಸೇವಿಸಬಾರ್ದು ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರು ಅಂತ ಅಂದರೆ ಎಲೆಕೋಸು ಹೂಕೋಸು ಈ ರೀತಿಯ ತರಕಾರಿಗಳನ್ನ ಸೇವಿಸಬಾರ್ದು ಜೊತೆಗೆ ಈಗಾಗಲೇ ಮೂತ್ರಕೋಶದಲ್ಲಿನ ಕಲ್ಲಿನ ಸಮಸ್ಯೆ ಇರೋರು ಬೀಜಗಳಿರುವ ತರಕಾರಿಗಳು ಅಂದರೆ ಟೊಮೆಟೊ ದೊಡ್ಡ ಮೆಣಸಿನ್ಕಾಯಿ ಅದರೊಳಗಡೆ ಬೀಜ ಇರುತ್ತಲ್ಲ ಮತ್ತು ಹೆಚ್ಚು ಮಸಾಲೆ ಹಾಕಿರುವಂತ ಮಸಾಲೆಯುಕ್ತವಾದ ಮಾಂಸಾಹಾರದ ಸೇವನೆ ಕಡಿಮೆ ಮಾಡೋದು ಒಳ್ಳೆಯದು ಅಗತ್ಯಕ್ಕಿಂತ ಹೆಚ್ಚಾಗಿ ಕಾಫಿ ಚಹಾ ಅಥವಾ ಹಸಿರು ಚಹಾ ಚಾಕ್ಲೇಟು ಕೂಲ್ ಡ್ರಿಂಕ್ಸು ಸೋಡಾ ಮದ್ಯಪಾನ ಸೇವನೆ ಧೂಮಪಾನ ಸೇವನೆ ಇದನ್ನೆಲ್ಲ ಮಾಡದೇ ಇರೋದು ತುಂಬಾ ಒಳ್ಳೆಯದು ವೀಕ್ಷಕರೇ ನನೀಗಾಗಲೇ ಕಿಡ್ನಿ ಸ್ಟೋನ್ ಅನ್ನೋ ಒಂದು ಸಮಸ್ಯೆ ಯಾಕೆ ಉಂಟಾಗುತ್ತೆ ಅದಕ್ಕೆ ಕಾರಣಗಳೇನು ಯಾವ ರೀತಿಯ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತೆಲ್ಲ ಹೇಳಿ ಶೇರ್ ಮಾಡಿದ್ದೀನಿ ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಇವಾಗ ಮೂತ್ರಪಿಂಡದಲ್ಲಿ ಕಲ್ಲು ಅನ್ನೋದು ಉಂಟಾಗಿದೆ ಕಿಡ್ನಿ ಸ್ಟೋನ್ ಸಮಸ್ಯೆ ಅನ್ನೋದು ಕಾಣಿಸ್ಕೊಂಡಿದೆ ಅಂದರೆ ಯಾವ ರೀತಿಯ ಮನೆ ಮದ್ದನ್ನು ಮಾಡಿ ಬಳಸಬಹುದು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮುಖ್ಯವಾಗಿ ಇಲ್ಲಿ ತೆಗೆದುಕೊಂಡಿರುವಂಥದ್ದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿನಲ್ಲಿ ಉತ್ತಮವಾದ ಪೌಷ್ಟಿಕಾಂಶಗಳಿದೆ ಮೂಳೆಯೊಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಧುಮೇಹದ ಲಕ್ಷಣಗಳನ್ನು ಯಾವುದಾದ್ರು ಸಿಂಪ್ಟಮ್ಸ್ ಕಾಣಿಸ್ತಾ ಇದ್ರೆ ಮಧುಮೇಹಿಗಳಿಗೆ ಅದನ್ನು ಕೂಡ ಗುಣಪಡಿಸೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಕಣ್ಣಿನ ಒಂದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೊಟ್ಟೆಯ ಸಮಸ್ಯೆಗಳಿಗೆ ಉತ್ತಮವಾದ ಪರಿಹಾರ ಕೊಡುತ್ತೆ ಅದು ಅಷ್ಟೇ ಅಲ್ಲದೆ ಈ ಕಿಡ್ನಿ ಸ್ಟೋನ್ ಅನ್ನೋ ಒಂದು ಸಮಸ್ಯೆ ಇದೆಯಲ್ಲ ಮೂತ್ರಪಿಂಡದಲ್ಲಿ ಕಲ್ಲು ಈ ಒಂದು ಸಮಸ್ಯೆಗೆ ಇದು ಉತ್ತಮವಾದ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಮೂತ್ರನಾಳದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಅನ್ನೋದುಂಟಾಗಿದ್ರೆ ಕೊತ್ತಂಬರಿ ಸೊಪ್ಪಿನ ಸೇವನೆಯಿಂದ ಆ ಒಂದು ಸಮಸ್ಯೆಗೆ ಉತ್ತಮವಾದ ಪರಿಹಾರ ಅನ್ನೋದು ಕೊಡುತ್ತೆ ಅದಷ್ಟೇ ಅಲ್ಲ ಮೂತ್ರ ವಿಸರ್ಜಿಸುವಾಗ ಒಂದು ರೀತಿಯ ಉರಿ ಉಂಟಾಗೋದು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರೆ ಅದನ್ನು ಕೂಡ ಸರಿಪಡಿಸೋದಕ್ಕೆ ಕೊತ್ತಂಬರಿ ಸೊಪ್ಪು ಸೂಪರ್ ಆಗಿ ರಿಸಲ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪನ್ನು ಬಳಸಿ ಒಂದು ಡಿಟಾಕ್ಸಿಫೈಡ್ ಡ್ರಿಂಕನ್ನು ಮಾಡಿ ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಕಿಡ್ನಿ ಸ್ಟೋನ್ ಅನ್ನೋ ಒಂದು ಸಮಸ್ಯೆನೇ ಆಗುತ್ತೆ ಅಂದರೆ ಅಷ್ಟು ಉತ್ತಮವಾದ ಒಂದು ಪರಿಹಾರ ಅನ್ನೋದು ಕೊಡುತ್ತೆ ಕಿಡ್ನಿಯನ್ನು ಶುದ್ಧೀಕರಿಸುತ್ತೆ ಅಂದರೆ ಯಾವುದೇ ರೀತಿಯ ಒಂದು ವಿಷಕಾರಿ ಅಂಶ ಕಿಡ್ನಿಯಲ್ಲಿ ಶೇಖರಣೆ ಆಗಿದ್ದರೆ ಅದನ್ನು ಈ ಒಂದು ಡಿಟಾಕ್ಸಿಫೈಡ್ ಡ್ರಿಂಕ್ ತುಂಬಾ ಚೆನ್ನಾಗಿ ಡಿಟಾಕ್ಸಿಕೇಶನ್ ಮಾಡುತ್ತೆ ಅಂದರೆ ಅಲ್ಲಿ ಇರುವಂಥ ಕಿಡ್ನಿ ಸ್ಟೋನನ್ನು ಮೂತ್ರದ ಮೂಲಕ ಹೊರ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು ತುಂಬಾ ಸಹಾಯಕ ಅಂತ ಹೇಳ್ಬೋದು ವೀಕ್ಷಕರೇ ಕೊತ್ತಂಬರಿ ಸೊಪ್ಪು ಫಾರಂ ಕೊತ್ತಂಬರಿ ಸೊಪ್ಪು ಅಂತ ಕರೀತಾರೆ ನಮ್ಮ ಕಡೆ ಅದಿನ್ನ ಸ್ವಲ್ಪ ಎಲೆ ಅಗಲವಾಗಿರುತ್ತೆ ಈ ಥರ ಕೊತ್ತಂಬರಿ ಸೊಪ್ಪನ್ನು ನಾಟಿ ಕೊತ್ತಂಬರಿ ಸೊಪ್ಪು ಅಂತ ಕರೀತಾರೆ ನೀವು ಎರಡೂ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೋಬಹುದು ಒಂದು ಇಡಿ ಆಗೋಷ್ಟು ಫಾರಮ್ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡ್ರೆ ಒಂದು ಇಡಿ ಆಗೋಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ಳಿ ಇಲ್ಲಾಂದರೆ ಒಂದೇ ರೀತಿಯ ಕೊತ್ತಂಬರಿ ಸೊಪ್ಪನಾದರೂ ತೊಗೋಬಹುದು ಒಂದು ಹಿಡಿ ಆಗಬೇಕು ನಿಮ್ಮ ಕೈಯಲ್ಲಿ ಇಡಿದ್ರೆ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಅದಕ್ಕೆ ಒಂದು ಚೊಂಬ ಆಗೋಷ್ಟು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಅಂತೇಳಿ ಇಡಬೇಕಾಗತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಈ ರೀತಿ ಲಿಡ್ ಅನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರ ಕ್ಲೀನಾಗಿ ತೊಳೆದಿರಬೇಕು ಕೊತ್ತಂಬರಿ ಸೊಪ್ಪನ್ನು ಸೊ ಅದನ್ನು ಕುದಿಯೋದಕ್ಕೆ ಅಂತೇಳಿ ಇಡೋದಕ್ಕಿಂತ ಮೊದಲು ಇವಾಗ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಹಸಿರು ಬಣ್ಣದ ಒಂದು ಕಷಾಯದ ರೀತಿಯಲ್ಲಿ ಡಿಟಾಕ್ಸಿಫೈ ಡ್ರಿಂಕ್ ಅನ್ನೋದು ರೆಡಿ ಆಗುತ್ತೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಶೋಧಿಸ್ಕೊಳ್ಬೇಕು ಇದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ತುಂಬ ಬಿಸಿ ಬಿಸಿ ಇರಬಾರ್ದು ತುಂಬ ತಣ್ಣಗೂ ಕೂಡ ಆಗಕ್ಕೆ ಬಿಡಬಾರ್ದು ಸ್ವಲ್ಪ ಉಗುರು ಬೆಚ್ಚಿಗೆ ಆದ ನಂತರ ಇದನ್ನು ಶೋಧಿಸ್ಕೊಳ್ಬೇಕು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಆಗುವಷ್ಟು ಮತ್ತು ಮಧ್ಯಾಹ್ನ ಸಮಯದಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಥವಾ ಸಂಜೆ ಸಮಯದಲ್ಲಾದರೂ ಕುಡಿಬಹುದು ರಾತ್ರಿ ನಿದ್ರೆ ಮಾಡೋದಕ್ಕಿಂತ ಮೊದಲು ಒಂದು ಗ್ಲಾಸ್ ದಿನಕ್ಕೆ ಮೂರು ಲೋಟ ಈ ಒಂದು ಡಿಟಾಕ್ಸಿಫೈಡ್ ಡ್ರಿಂಕನ್ನು ನೀವು ಕುಡಿತಾ ಬಂದರೆ ನಿಮ್ಮ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಉತ್ತಮವಾದ ಒಂದು ಮನೆಮದ್ದಾಗಿ ಇದು ಕೆಲಸ ಮಾಡುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ ವೀಕ್ಷಕರೇ ಹಿಂದಿನ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಅನ್ನೋ ಒಂದು ಸಮಸ್ಯೆ ಇರುತ್ತೆ ಅಥವಾ ಅದರ ಸಿಂಪ್ಟಮ್ಸ್ ಅಂತ ಇರುತ್ತೆ ಸೊ ಅಂಥವರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ಮನೆ ಮದ್ದಿನ ವೀಡಿಯೋಗಳನ್ನ ನೋಡಬೇಕು ಅಂದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಐ ಹೋಪ್ ಮುಂದಿನ ಯಾವುದಾದ್ರೂ ಒಂದು ಮನೆ ಮದ್ದಿನ ಅಥವಾ ಮಾಹಿತಿಯ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು